ಮೋದಿ ಅವರು ಒಂದು ಮಾತನ್ನ ಹೇಳಿದ್ರು, ಅಬ್ ಕಿ ಬಾರ್ 400 ಪಾರ್, ಈ ಬಾರಿ 400ಕ್ಕೂ ಹೆಚ್ಚು ಸೀಟನ್ನು ಗೆಲ್ಲಬೇಕು ಅಂತ ಅವ್ರು ಹೇಳ್ತಾರೆ. ಯಾಕೆ 400ೇ ಯಾಕೆ? ನಮಗೆ ಲೋಕಸಭೆಯಲ್ಲಿ ಬಹುಮತ ಇದೆ, 2/3 ಮೆಜಾರಿಟಿ ಇದೆ, ರಾಜ್ಯಸಭೆಯಲ್ಲಿ ನಮಗೆ 2/3 ಮೆಜಾರಿಟಿ ಇದೆ, ಅಲ್ಪ ಬಹುಮತ ಇದೆ. ರಾಜ್ಯ ಸರ್ಕಾರಗಳಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಬಹುಮತ ಇಲ್ಲ. ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕಾದ್ರೆ ಏನು ಮೂಲಭೂತವಾಗಿ ಸಂವಿಧಾನವನ್ನ ಸಂಪೂರ್ಣವಾಗಿ ತಿರುಚಿದ್ರು ಕಾಂಗ್ರೆಸ್ನವರು, ಅದರಲ್ಲಿ ಬ್ಯಾಡ್ದೇವನ್ನೆಲ್ಲ ತುರುಕಿದ್ರು, ವಿಶೇಷವಾಗಿ ಇಡೀ ಹಿಂದೂ ಸಮಾಜವನ್ನ ದಮನಿಸುವಂತಹ ರೀತಿಯಲ್ಲಿ ಕಾನೂನನ್ನು ತಂದಿಟ್ಟಿದ್ರು. ಇದೆಲ್ಲರೂ ಬದಲಾಗಬೇಕಾದ್ರೆ ಈ ಮೆಜಾರಿಟಿಯಲ್ಲಿ ಆಗುವುದಿಲ್ಲ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಇಲ್ಲ, ಲೋಕಸಭೆಯಲ್ಲಿ ಮೋದಿ ಅವರು 2/3 ಮೆಜಾರಿಟಿ ಬಂದಿದ್ದಾರೆ ಮಾಡಲಿ ಅಂತ ಬಿಟ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ನಮಗೆ ಲೋಕಸಭೆಯಲ್ಲೂ ಮೆಜಾರಿಟಿ ಬೇಕಾಗುತ್ತೆ, ರಾಜ್ಯಸಭೆಯಲ್ಲಿಯೂ ಕೂಡ 2/3 ಮೆಜಾರಿಟಿ ಬೇಕಾಗುತ್ತೆ, ರಾಜ್ಯ ಸರ್ಕಾರಗಳಲ್ಲಿಯೂ 2/3 ಮೆಜಾರಿಟಿ ಬೇಕಾಗುತ್ತೆ. ಮೊನ್ನೆ ರಾಜ್ಯಸಭಾ ಚುನಾವಣೆ ನಡೀತು ಕರ್ನಾಟಕದಲ್ಲಿ, 3 ಸೀಟ್ ಕಾಂಗ್ರೆಸ್ನವ್ರು ಗೆದ್ದು ನಾವು ಮತ ಗೆದ್ವಿ. ಅಂದ್ರೆ ಕಾಂಗ್ರೆಸ್ನವ್ರ ಸಂಖ್ಯೆ ಜಾಸ್ತಿ ಆದಾಗ ನಾವು ಏನೇ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿದ್ರು ಕೂಡ ರಾಜ್ಯಸಭೆಯಲ್ಲಿ ಆದ್ರೆ CAA ನಾವು ಏನೋ ಮಾಡಿ ಒಟ್ಟು ಜಾರಿಗೆ ತಂದ್ವಿ, ಸುಪ್ರೀಂ ಕೋರ್ಟ್ ಕೂಡ ಆರ್ಡರ್ ಕೊಟ್ಟಿತ್ತು, ಎಲ್ಲದನ್ನು ಸೇರಿಸ್ಕೊಂಡು ನಮ್ಗಂಟು ಚಿಂದಾಗಲಿಲ್ಲ. ಲೋಕಸಭೆಯಲ್ಲಿ ಪಾಸ್ ಆಗ್ಬಿಡ್ತು, ರಾಜ್ಯಸಭೆಯಲ್ಲಿ ಭಾರಿ ಕಷ್ಟದಲ್ಲಿ ಪಾಸ್ ಆಯ್ತು. ಆದ್ರೆ ರಾಜ್ಯ ಸರ್ಕಾರಗಳಿಂದ ಅದ್ರ ಬಗ್ಗೆ ಒಪ್ಪಿಗೆ ಬರಲೇ ಇಲ್ಲ. CAA ನಮ್ಗೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ಈಗ ಮಾಡಬೇಕು, ಅದನ್ನ ಬುಲ್ಡೋಸ್ ಮಾಡಿ ಸುಗ್ರೀವಾಜ್ಞೆ ಮುಖಾಂತರ ಮಾಡಬೇಕು ಅಂತ ಈಗ ಸರ್ಕಾರ ಹೊರಟಿದೆ. ಇಲ್ಲಾಂತಂದ್ರೆ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ನಮ್ಮ ಕೈನಲ್ಲಿ ಇರುವುದಿಲ್ಲ ಅಂತ, ಇದೊಂದು ದೇಶದ್ರೋಹಿಗಳ ಆಡಂಬರ ಆಗುತ್ತೆ. 400ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ನಾವು ಗೆದ್ರೆ ಅಲ್ಲಿರುವಂತಹ ವಿಧಾನಸಭೆಗಳನ್ನು ನಾವು ಗೆಲ್ಲಬಹುದು. ಆಗ ಕನಿಷ್ಠ 20ಕ್ಕೂ ಹೆಚ್ಚು ರಾಜ್ಯಗಳು ನಮ್ಮ ಹತ್ರ ಬರ್ತವೆ. 20ಕ್ಕೂ ಹೆಚ್ಚು ರಾಜ್ಯಗಳು ನಮ್ಮ ಕೈನಲ್ಲಿ, BJP ಕೈನಲ್ಲಿ ಬಂದ್ರೆ ರಾಜ್ಯ ಸರ್ಕಾರಗಳಲ್ಲಿ ಕೂಡ 2/3 ಮೆಜಾರಿಟಿ ನಮ್ಗೆ ಬಂದಾಗ. ಅಷ್ಟರ ನಂತರದಲ್ಲಿ ಲೋಕಸಭೆಯಲ್ಲಿ 2/3 ಮೆಜಾರಿಟಿ, ರಾಜ್ಯಸಭೆಯಲ್ಲಿ 2/3 ಮೆಜಾರಿಟಿ, ರಾಜ್ಯ ಸರ್ಕಾರಗಳಲ್ಲಿ 2/3 ಮೆಜಾರಿಟಿ. ಒಮ್ಮೆ ಇಷ್ಟ ಆದ ನಂತರದಲ್ಲಿ ಆಮೇಲೆ ಮಾರಿ ಜಾತ್ರೆ ನೋಡ್ರಿ ಹೆಂಗಿರುತ್ತೆ. ಜಾತ್ರೆ ಒಂದು ಕಳೆ ಬರೋದು ಅಷ್ಟು ನಂತರದಲ್ಲಿ. ಇದಕ್ಕೆಲ್ಲದಕ್ಕೂ ಸೇರಿಗೆ ಸವಾ ಸೇರಾಗಿ ನಿಂತ್ಕೊಳ್ಳಿಕ್ಕೆ ಶುರು ಆಗೋದು ಅಷ್ಟು ನಂತರ. ಒಂದೊಂದು ಸೀಟು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಒಂದೊಂದು ವೋಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಸರಿ ನಾನು ಹೇಳ್ತಾ ಇರ್ತೀನಿ, ನಮಗೆ ಕೆಲವೊಂದ್ಸರಿ ನಾವು ಗೆದ್ದಿರ್ತಕ್ಕಂಥವರಿಗೆ ಸ್ವಲ್ಪ ನಾವು ಮೇಲ್ಗಡೆ ಹೋಗ್ಬಿಟ್ಟು, ಯಾರೇ ಇರಲಿ, ಅದು ಗ್ರಾಮ ಪಂಚಾಯತಿಯೋ ಅಥವಾ ಲೋಕಸಭೆಯೋ ವಿಧಾನಸಭೆಯೋ ಏನು ಬೇರೆ ಆಗುತ್ತೆ, ಗೆದ್ದ ನಂತರದಲ್ಲಿ ದೇವರೇ ನಾನು ಅಂತಕ್ಕಂಥ ಸ್ಥಿತಿಗೆ ನಾವು ಹೋಗ್ಬಿಟ್ಕೊಂಡ್ಬಿಡ್ತೀವಿ, ನಾನೇ ಅನ್ನುವ ಸ್ಥಿತಿಗೆ ಹೋಗ್ಬಿಟ್ಕೊಂಡ್ಬಿಡ್ತೀವಿ. ಹಾಗೇನಾಗತ್ತೆ, ಪ್ರತಿಯೊಬ್ಬರ ಬಗ್ಗೂ ಕೂಡ ಅಂಡರ್ ಎಸ್ಟಿಮೇಟ್ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತೀವಿ. ಪತನ ಶುರುವಾಗೋದೇ ಅಲ್ಲಿಂದ. ಕಳೆದ ಬಾರಿ ಚುನಾವಣೆ ನಡೆದಾಗ 68% ವೋಟ್ ನಮಗೆ ಬಂದಿತ್ತು BJPಗೆ, ಉತ್ತರ ಕನ್ನಡ ಕ್ಷೇತ್ರದಲ್ಲಿ, ಕೆನರಾ ಕ್ಷೇತ್ರದಲ್ಲಿ. ಒಟ್ಟು ಹಿಂದೂಗಳು ಯಾರು ವೋಟ್ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ವೋಟ್ ಹಾಕಿದ್ದಾರೆ, ಅದರಲ್ಲಿ 85% ಜನ ಹಿಂದೂಗಳು BJP ವೋಟ್ ಕೊಟ್ಟಿದ್ದಾರೆ ಈ ಕ್ಷೇತ್ರದಲ್ಲಿ. 85% ಜನ ಹಿಂದೂಗಳು ಯಾರ್ಯಾರೆಲ್ಲ ವೋಟ್ ಮಾಡಿದ್ದಾರೆ ಅದ್ರ 85% ಜನ BJPಗೆ ವೋಟ್ ಕೊಟ್ಟಿದ್ದಾರೆ. ಒಂದು 15% 10% ಸೋಡಾ ಬಾಕಿ ಇರ್ತವೆ, ಅದೆಲ್ಲ ನಾವು ಬಾರಿ ತಲೆ ಕೆಡಿಸಿಕೊಳ್ಳೋದು ಬೇಡ, ಅದೆಲ್ಲ ಇರಬೇಕು. ಯಾರು ಇಲ್ಲ ಅಂತಂದ್ರೆ ಕುಸ್ತಿ ಆಗುತ್ತೆ ಇವ್ರು, ಮತ್ತೆ ಯಾರಾದ್ರೂ ಎದುರು ನಿಲ್ಸ್ಕೋಬೇಕು. ಈ ಬಾರಿ ಆ 85% ಏನಿದೆ ಅದು 90%ಗೆ ಹೋಗುತ್ತೆ, 90%ಗೆ ಹೋಗುತ್ತೆ. ನಮ್ಮ ದೇಶ ಏನಾದರೂ ಸರಿಯಾಗಬೇಕು ಅಂತ ಆದ್ರೆ ನಮ್ಮವರಿಂದಲೇ, ಅದು ಬೇರೆಯವರಿಂದ ಸಾಧ್ಯವೇ ಇಲ್ಲ.
ಅದೆಲ್ಲ ಭಾಷಣದ ಭಾಷೆ ಅಷ್ಟೇ. ಬೇಕು ಕಾಂಗ್ರೆಸ್ ಏನೇ ಈ ದೇಶದ್ರೋಹಿ ಸರ್ಕಾರ ಹೋಗ್ಬೇಕು, ತೀರ್ಮಾನ ಮಾಡಿದವ್ರು ಯಾರು? ಜಾತ್ಯಾತೀತರ ನಾವು ಹಿಂದೂಗಳು. ಜಾತ್ಯಾತೀತ ತೀರ್ಮಾನ ಮಾಡಿರಲಿಲ್ಲ, ನಮ್ಮ ತನದ ಗುರುತಿನ ಜೊತೆಗೆ ನಾವು ಓಟನ್ನು ಹಾಕಿದ್ವಿ, ಅದಕ್ಕೋಸ್ಕರ ನಮ್ಗೆ ಓಟ್ ಬಂದಿತ್ತು, ಗೆಲುವು ನಮ್ದಾಗಿತ್ತು. ಅದೇ ಅಭಿಮಾನದಿಂದ ಮುಂದಿನ ದಶಕಗಳಲ್ಲಿ ಯಾರೂ ಕೂಡ ಇರಬಾರ್ದು. ಇದು ಒನ್ ವೇ ಅಂತ ಅನ್ಸುತ್ತೆ ಕೆಲವೊಂದ್ಸಲ ಪ್ರಜಾಪ್ರಭುತ್ವದಲ್ಲಿ, ಒನ್ ವೇ ಅಂತ ಅನ್ಸ್ಬಿಡುತ್ತೆ. ಹೌದು, ಕಳೆದ 1000 ವರ್ಷದಿಂದ ಒನ್ ವೇ ನಾವೇ ಹೊಡೆದ ತಿಂದಿದ್ದೆ. ಯಾರಾದರೂ ನಮ್ ವಿರುದ್ಧ ನಮ್ಮ ಪರವಾಗಿ ಯಾರಾದರೂ ಮಾತಾಡ್ತಾರೆ ಜಗತ್ನಲ್ಲಿ, ಒನ್ ವೇ ನಮ್ಗೆ ಹೊಡಿತಾನೆ ಇದ್ದಾರೆ ಎಲ್ಲರೂ, ನಾವು ಹೊಡೆದ ತಿಂದಾನೆ ಇದೆ 1000 ವರ್ಷ. जायकेदार पकवान का नाम भी ग्रैंड फैमिली रेस्टोरेंट, जहां मिलेंगे आपको हर तरह के वैरायटीज का खाना जो आपको उंगलियां चबाने पर कर देगा मजबूर। खाने के इस खजाने में आपके बर्थडे, कई तरह की पार्टियां और अपनों के साथ मिल बैठ के बिता सकते हैं खुशियों के पल। बी ग्रैंड फैमिली रेस्टोरेंट, सेंट्रल बस स्टैंड बीजापुर।